ನಮಸ್ಕಾರ ಎಲ್ರಿಗೂ. ಚಿತ್ತಾರ ಶಿವಕುಮಾರ್ ಸರ್ ಅವರು, ಅವರು ನನ್ನ ಕುಟುಂಬ ಅಂತಲೇ ನಾನು ಹೇಳ್ಬೋದು. ಸುಮಾರು 23 ವರ್ಷದಿಂದ ನಾನು ಆಮೇಲೆ ಅವರು ತುಂಬ ಆತ್ಮೀಯರಾಗಿದ್ದೀವಿ. ಅಪ್ಪ ಅವರು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ರವರು ಸ್ನೇಹಲೋಕ ಕ್ರಿಕೆಟ್ ತಂಡನ ಪ್ರಾರಂಭ ಮಾಡಿದ್ರು. ಆವಾಗಲಿಂದ ಅವರು ಬರ್ತಾ ಇದ್ದಾರೆ. ಈ ಮ್ಯಾಗ್ಝಿನ್ ಮೊದಲ ದಿನದಿಂದ ಆ ಒಂದು ಕ್ವಾಲಿಟಿ ಏನಿದೆ ಅದು ಹಾಗೇ ಅವರು ನಿರಂತರವಾಗಿ ಅದನ್ನು ಮೇಂಟೈನ್ ಮಾಡ್ಕೊಂಡ್ಬಂದಿದ್ದಾರೆ. ನಿಜಕ್ಕೂ ಅದು ತುಂಬಾ ಹೆಮ್ಮೆಯ ವಿಚಾರ. ಚಿತ್ತಾರ ಮ್ಯಾಗ್ಝಿನ್ ಏನಿದೆ ಇದು ನಮ್ಮ ಕನ್ನಡದಲ್ಲಿ ಅತ್ಯುತ್ತಮ ಮ್ಯಾಗ್ಝಿನ್ಸ್ಗಳಲ್ಲಿ ಒಂದು. ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಿದ್ದಾರೆ, ಮಹಿಳೆಯರನ್ನು ಸಾಧಕಿಯರನ್ನು ಗುರುತಿಸೋದು, ಇದು ನಿಜಕ್ಕೂ ತುಂಬ ಶ್ಲಾಘನೀಯ. ನಮ್ಮ ಮನೆಯಲ್ಲಿ ನಾವು ನಮ್ಮ ತಾಯಿಯನ್ನು ಅಥವಾ ನಮ್ಮ ಹೆಂಡತಿಯನ್ನು ನಮ್ಮ ಮಗಳನ್ನು ನಾವು ಯಾವತ್ತೂ ಗುರುತಿಸೋದೇ ಇಲ್ಲ. ಅವು ಈಗ ತಾನೇ ಹೇಳಿದ್ರು, ಸೂರ್ಯ ಹುಟ್ಟೋದು ಅವರಿಂದನೇ, ಮುಳುಗೋದು ಅವ್ರ ಕೆಲಸ ಮಾಡಿಕೊಂಡೆ ಅಂತ. ನಾವು ಯಾವತ್ತೂ ಥ್ಯಾಂಕ್ ಯು ಹೇಳೋದೇ ಇಲ್ಲ. ನಮ್ಮ ಅಮ್ಮನಿಗೆ ಯಾವತ್ತಾದರೂ ನಾವು ಥ್ಯಾಂಕ್ ಯು ಹೇಳಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಅವರೇ ಚಹಾ ಮಾಡ್ತಾರೆ, ರಾತ್ರಿ ಕಷಾಯ, ಇವಾಗ ಕಷಾಯ ಕುಡಿತಾ ಇದ್ದೀವಿ, ಅವರೇ ಕಷಾಯ ಮಾಡಿಕೊಡ್ತಾರೆ. ನಾವು ನಮ್ಮ ಅಮ್ಮನಿಗಾಗಲಿ, ನಮ್ಮ ಹೆಂಡತಿಯವ್ರಿಗಾಗಲಿ, ಅಥವಾ ನಮ್ಮ ಮಗಳಿಗಾಗಲಿ, ಮಗಳು ಕೂಡ ಒಂದು ರೀತಿಯಲ್ಲಿ ತಾಯಿನೇ. ಎಷ್ಟೋ ಬಾರಿ ನನಗದು ಅನುಭವಕ್ಕೆ ಬಂದಿದೆ. ನಾವು ಯಾವತ್ತೂ ಮಹಿಳೆಯರನ್ನು, ಗೃಹಿಣಿಯರನ್ನು ನಾವು ಗುರುತಿಸೋದೇ ಇಲ್ಲ. ಈ ಒಂದು ನಿಟ್ಟಲ್ಲಿ ಅವರು ಸಾಧಕಿಯರನ್ನು ಗುರುತಿಸೋದೇನು ಮಾಡ್ತಿದ್ದಾರೆ ಅದು ನಿಜಕ್ಕೂ ತುಂಬಾ ಸಂತೋಷದ ವಿಚಾರ. ನಾನು ತುಂಬ ದಿನಗಳ ಹಿಂದೆ ಒಂದು ಕಾದಂಬರಿ ಓದಿದ್ದೆ. ಅದು ಕಾಲ್ಪನಿಕ ಕಥೆ, ಶಿವನ ಬಗ್ಗೆ ಇತ್ತದು. ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಶಿವನೇ ಶಕ್ತಿ, ಶಕ್ತಿನೇ ಶಿವ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅದರಲ್ಲಿ ಆ ಬರಹಗಾರ ಒಂದು ಮಾತನ್ನು ಹೇಳ್ತಾನೆ, ಹರ್ ಹರ್ ಮಹಾದೇವ್ ಅನ್ನೋ ಒಂದು ಘೋಷವಾಕ್ಯ ಏನಿದೆ ನಾವೆಲ್ಲರೂ ಕೇಳಿದ್ದೀವಿ. ಯುದ್ಧದಲ್ಲಿ ವಿಶೇಷವಾಗಿ ಅದನ್ನು ಬಳಸ್ತಾರೆ, ಹರ್ ಹರ್ ಮಹಾದೇವ್ ಅಂತ. ಏನು ಹರ್ ಹರ್ ಮಹಾದೇವ್ ಅಂದರೆ ಏನು, ಏನು ಹರ್ ಹರ್ ಮಹಾದೇವ್ ಅಂತಂದರೆ? ಬರೀ ಶಿವನ, ಶಿವನ ಹೆಸರು ಹೇಳೋದಾ? ಇಲ್ಲ. ಹರ್ ಹರ್ ಮಹಾದೇವ್ ಅಂತಂದರೆ ಹರ್ ಏಕ್ ಮಹಾದೇವ್ ಹೇ, ನಾವು ಪ್ರತಿಯೊಬ್ಬರು ಶಿವನೇ. ಪ್ರತಿಯೊಬ್ಬರಲ್ಲೂ ಒಂದು ಶಕ್ತಿ ಇದೆ, ಆ ಶಕ್ತಿಯನ್ನು ನಾವು ಗುರುತಿಸ್ಬೇಕು. ಅದರ ಜೊತೆಗೆ ಸಕಾರಾತ್ಮಕ ಚಿಂತನೆ ಕೂಡ ಇರಬೇಕು. ಸಾಕಷ್ಟು ಜನಗಳಿಗೆ ಅವರ ಶಕ್ತಿಯ ಅರಿವು ಇರುತ್ತೆ. ಮಹಾತ್ಮ ಗಾಂಧೀಜಿನೂ ಆಗ್ಬೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಆಗ್ಬೋದು, ಅಡಾಲ್ಫ್ ಹಿಟ್ಲರ್ ಕೂಡ ಆಗ್ಬೋದು, ಸ್ಟ್ಯಾಲಿನ್ ಆಗಬಹುದು, ಮುಸೊಲಿನಿ ಆಗ್ಬಹುದು, ಇಡಿಯ ಅಮೀನ್ ಆಗ್ಬೋದು. ನಮ್ಮ ಶಕ್ತಿನ ಗುರುತಿಸಿ ಅದನ್ನು ಸಕಾರಾತ್ಮಕ ಚಿಂತನೆಯ ಜೊತೆಗೆ ನಾವು ಕೆಲಸಗಳನ್ನು ಮಾಡ್ತಾ ಹೋದರೆ ನಾವು ಮುಂದಿನ ಪೀಳಿಗೆಗೆ ಮಾದರಿಯಾಗ್ತಾ ಹೋಗ್ತೀವಿ. ಹೀಸ್ ಹೋಲಿನೆಸ್ ದ 14th ದಲೈ ಲಾಮಾ ಒಂದು ಮಾತನ್ನು ಹೇಳಿದ್ದಾರೆ, ಅದನ್ನು ಹೇಳಿಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಅವರು ಇಂಗ್ಲೀಷಲ್ಲಿ ಹೇಳಿದ್ದಾರೆ, ನಾನು ಕನ್ನಡದಲ್ಲಿ ಅದನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಚಿಂತನೆಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ಮಾತುಗಳಾಗ್ತವೆ. ನಿಮ್ಮ ಮಾತುಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ಕ್ರಿಯೆಗಳಾಗ್ತವೆ. ನಿಮ್ಮ ಕ್ರಿಯೆಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ಅಭ್ಯಾಸಗಳಾಗ್ತವೆ. ನಿಮ್ಮ ಅಭ್ಯಾಸಗಳತ್ತ ನಿಮ್ಮ ಗಮನ ಇರಲಿ, ಅವುಗಳು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ, ಹಾಗೂ ನಿಮ್ಮ ವ್ಯಕ್ತಿತ್ವ ನಿಮ್ಮ ಭವಿಷ್ಯ ಆಗುತ್ತೆ. ಹಾಗಾಗಿ ನಮ್ಮ ಚಿಂತನೆಗಳತ್ತ ನಮ್ಮ ಗಮನ ಇರಲಿ. ಥ್ಯಾಂಕ್ ಯು.